ಅದು ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿ. ದಿನನಿತ್ಯ ಹತ್ತಾರು ಮಂದಿ ದೂರು ತಗೊಂಡು ಅಲ್ಲಿಗೆ ಬರ್ತಾರೆ. ಆದ್ರೆ ಕಳೆದ ರಾತ್ರಿ ಯುವತಿಯೊಬ್ಬಳು ತನಗಾದ ಅನ್ಯಾಯದ ವಿರುದ್ಧ ದೂರು ನೀಡೋಕೆ ಕಮಿಷನರ್ ಕಚೇರಿಗೆ ಬಂದು ಏನು ಮಾಡಿದ್ಲು ಗೊತ್ತಾ? ಇಲ್ಲಿ ಹೇಗೆ ಪೊಲೀಸರ ಜೊತೆ ನಡ್ಕೊಂಡು ಬರುತ್ತಿರೋ ಈ ಹೆಣ್ಣು ಮಗಳ ಹೆಸರು ಶ್ಯಾಮಲಾ, ಬೆಂಗಳೂರಿನ ಬಾಗಲೂರು ನಿವಾಸಿ. ಇಪ್ಪತ್ಮೂರು ವರ್ಷ ವಯಸ್ಸಿನ ಈಕೆ ನಿನ್ನೆ ಸಂಜೆ ಇನ್ಫೆಂಟ್ರಿ ರಸ್ತೆಯಲ್ಲಿರೋ ಪೊಲೀಸ್ ಆಯುಕ್ತರ ಕಚೇರಿಗೆ ಬರುತ್ತಾಳೆ. ಪೊಲೀಸ್ ಕಮಿಷನರ್ ಮೇಘರೇಖ್ ಸಾರ್ವಜನಿಕರ ದೂರುಗಳನ್ನು ಸ್ವೀಕಾರ ಮಾಡೋ ಸಮಯ ಅದು. ಆ ಸಮಯವನ್ನೇ ನೋಡಿಕೊಂಡ ಈ ಶ್ಯಾಮಲಾ ಕಮಿಷನರ್ ಕಚೇರಿಗೆ ಎಂಟ್ರಿ ಕೊಟ್ಟು ಅಲ್ಲೊಂದು ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡ್ತಾಳೆ. ಈ ಮಹಿಳೆ ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು. ಸುಮಾರು ಮೂರು ವರ್ಷದಿಂದ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಶ್ರೀನಗರ್ ಹತ್ರ ಇದ್ದಂತ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಚಿತ್ರದುರ್ಗ ಮೂಲದ ಶ್ಯಾಮಲಾ ಬೆಂಗಳೂರಿನ ಗಿರಿನಗರದ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಅಲ್ಲೇ ಒಬ್ಬ ಹುಡುಗನ ಪ್ರೀತಿಯ ಬಲೆಗೂ ಬೀಳ್ತಾಳೆ. ಆ ಹುಡುಗನೇ ಈ ಭರತ್. ಬೆಂಗಳೂರಿನ ಬಾಗಲೂರು ದ್ವಾರಕಾ ನಗರ ನಿವಾಸಿಯಾದ ಈ ಭರತ್ ಇಂಜಿನಿಯರಿಂಗ್ ಮಾಡಿ ಕೆಲಸವಿಲ್ಲದೆ ಮನೆ ಕಡೆ ಸುತ್ತಾಡ್ತಿದ್ದ. ಹಳ್ಳಿ ಕಡೆ ಒಂದು ಗಾದೆ ಮಾಡ್ತಿದ್ದೆ, ಕೆಲಸ ಇಲ್ಲದ ಬಳಿಗೆ ಅದೇನೋ ಮಾಡ್ತಿದ್ದಂತೆ ಅಂತ. ಈ ಭರತ ಕೂಡ ಫೇಸ್ಬುಕ್ನಲ್ಲಿ ಪರಿಚಯವಾದ ಶ್ಯಾಮಲಾಳನ್ನ ಪ್ರೀತಿ ಮಾಡೋಕ್ ಶುರು ಮಾಡಿದ್ದ. ಒಂದು ವರ್ಷದಿಂದ ಈಕೆಯನ್ನ ಪ್ರೀತಿ ಮಾಡ್ತಿದ್ದ ಭರತ ಮದುವೆ ಆಗ್ತೀನಿ ಅಂತ ಆಕೆ ತಲೆ ಕೆಡಿಸಿ ಅವಳ ಜೊತೆ ಸಿನಿಮಾ ಪಾರ್ಕು ಅಂತೆಲ್ಲ ಸುತ್ತಾಡ್ಬಿಟ್ಟಿದ್ದ. ಭರತನನ್ನ ಸಂಪೂರ್ಣವಾಗಿ ನಂಬಿದ್ದ ಈಕೆ ಅವನೇ ತನ್ನ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾಳೆ. ಆದ್ರೆ ಪಾಪಿ ಅವಳ ನಂಬಿಕೆಯನ್ನ ಹುಸಿಗೊಳಿಸಿಬಿಡ್ತಾನೆ. ಭರತ್ ಮತ್ತು ಶ್ಯಾಮಲಾ ಪ್ರೀತಿ ವಿಚಾರ ಅವನ ತಂದೆ ತಾಯಿ ಗೊತ್ತಾಗುತ್ತೆ. ಆದ್ರೆ ಅವರಿಬ್ಬರ ಪ್ರೀತಿಯನ್ನು ಒಪ್ಕೊಳ್ಳೋದಕ್ಕೆ ಭರತ್ ತಂದೆ ತಾಯಿ ತಯಾರಿರೋದಿಲ್ಲ. ಆಗಲೇ ಈ ಪಾಪಿ ಉಲ್ಟಾ ಹೊಡೆದಿತ್ತು. ಯಾವಾಗ ಭರತ್ ತನಗೆ ವಂಚನೆ ಮಾಡ್ತಿದ್ದಾನೆ ಅನ್ನೋದು ಅರಿವಾಯ್ತು. ತಕ್ಷಣ ಬಾಗಲೂರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾಳೆ. ದೂರು ದಾಖಲಿಸಿಕೊಂಡ ಪೊಲೀಸರು ಈಕೆಗೆ ನ್ಯಾಯ ಕೊಡುತ್ತಾರೆ ಅನ್ಕೊಂಡ್ರ ನೋ. ದೂರು ಏನಂತಂದ್ರೆ, ಭರತ್ ಅಂತ ಒಬ್ಬ ಹುಡುಗನ ಜೊತೆ ಸುಮಾರು ಒಂದೂವರೆ ವರ್ಷದಿಂದ ಪ್ರೀತಿಸಿದ್ದು, ಅವನು ಈಕೆಯನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅದಾದ್ಮೇಲೆ ಮೋಸ ಮಾಡಿ ಮದುವೆನೂ ಕೂಡ ಆಗಿರಲಿಲ್ಲ ಅಂತ ಈ ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಹೋಗಿ ಫಿರ್ಯಾದಿಯನ್ನ ಕೊಟ್ಟಿದ್ದು. ಅದ್ರ ಬಗ್ಗೆ ಈವರೆಗೆ ಯಾವುದೇ ರೀತಿಯಾದ ಕ್ರಮ ಆಗಿಲ್ಲ ಅಂತ ನಿನ್ನೆ ಇದ್ರ ಬಗ್ಗೆ ದೂರನ್ನ ನೀಡಕ್ಕೆ ನಿನ್ನೆ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿದ್ರು. ಹೇಗಾದ್ರೂ ಸರಿ ಭರತ್ ನನ್ನ ಪಡೀಲೇಬೇಕು ಅಂತ ಹಠಕ್ಕೆ ಬಿದ್ದ ಶ್ಯಾಮಲಾ ನಿನ್ನೆ ಸಂಜೆ ಪೊಲೀಸ್ ಆಯುಕ್ತರ ಕಚೇರಿಗೆ ಬರ್ತಾಳೆ. ಹಾಗೆ ಬರುವಾಗಲೇ ಸೊಳ್ಳೆ ಸಾಯಿಸೋ ಗುಡ್ ನೈಟ್ ಲಿಕ್ವಿಡ್ ಅನ್ನ ತಂದಿರ್ತಾಳೆ. ನಂತರ ಕಮಿಷನರ್ ಮುಂದೆಯೇ ಅದನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡ್ತಾಳೆ. ಸಂಜೆ ಸುಮಾರು ಐದುವರೆಗೆ ಒಬ್ರು ಮಹಿಳೆ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರು ನೀಡಲು ಬಂದಾಗ ಈ ಗೇಟ್ ಹತ್ರ ಅವಳು ನಡ್ಕೊಂಡು ಹೋಗ್ತಿರುವಾಗ ಏಕಾಏಕಿ ಕುಸಿದು ಬಿದ್ದು ಅಲ್ಲಿದ್ದಂತ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡಲೇ ಆಕೆಯನ್ನು ನೋಡಿ ಹೊಯ್ಸಳದಲ್ಲಿ ಆಕೆಯನ್ನ ಬೋರಿಂಗ್ ಆಸ್ಪತ್ರೆಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಈ ವಿಷಯ ನಮ್ಮ ಗಮನಕ್ಕೆ ಬಂದ ತಕ್ಷಣ ಸ್ಥಳಕ್ಕೆ ಹೋಗಿ ಹಾಗೂ ಆಸ್ಪತ್ರೆಗೆ ಭೇಟಿ ಕೊಟ್ಟು ಎಲ್ಲ ವಿಚಾರ ಮಾಡಲಾಗಿ ದೂರು ನೀಡಲು ಬಂದ ಶ್ಯಾಮಲಾ ಏಕಾಏಕಿ ಆತ್ಮಹತ್ಯೆಗೆ ಯತ್ನಿಸಿ ತನ್ನ ಕಂಡ ಸಿಬ್ಬಂದಿಗಳು ಕೂಡಲೇ ಆಕೆಯನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಪಾಯದಿಂದ ಪಾರಾಗಿರೋ ಶ್ಯಾಮಲಾ ಬೋರಿಂಗ್ ಆಸ್ಪತ್ರೆಯಲ್ಲಿದ್ದರೆ ಅತ್ತ ಕಮಿಷನರ್ ಸಾಹೇಬರು ಬಾಗಲೂರು ಇನ್ಸ್ಪೆಕ್ಟರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಪ್ರೀತಿಸಿದ ಹುಡುಗನನ್ನ ಪಡೆಯೋದಕ್ಕೆ ಕಮಿಷನರ್ ಕಚೇರಿಯನ್ನೇ ಬಳಸಿಕೊಂಡ ಶ್ಯಾಮಲಾ ಕತೆ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕೇಳಿ
ನೋಡಿದ್ರಲ್ಲ ಪ್ರೀತಿಯ ಹೆಸರಲ್ಲಿ ಶ್ಯಾಮಲಾಗೆ ವಂಚನೆ ಮಾಡರು ಭರತ್ನನ್ನ. ಠಾಣೆಗೆ ಕರೆಸಿ ಪೊಲೀಸರು ಆಕೆ ಜೊತೆ ಬಾಳುವಂತೆ ವಾರ್ನ್ ಮಾಡಬೇಕಿದೆ, ಆಗ ಮಾತ್ರ ಆಕೆಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.